ಗಣಸರಿಗಿಲ್ಲ, ಗಣಸರಿಗಿಲ್ಲ ಹೆಂಗಸರು ಕೊಟ್ಬಿಟ್ಟು ಏನ್ ಪರಿಹಾರ ಮಾಡ್ರು, ಚೌಕಿ ಮಾಡಕ್ ಹೋಗ್ಬೇಕಷ್ಟೇ. ಅವರು ಕುಮಾರಣ್ಣನಿಗಿಂತ 10 ಪಟ್ಟು ಜನಗಳತೆ ಬರೆಯುವಂತ ವ್ಯಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರು. ಜನ ಪರವಾಗಿಲ್ಲ, ಅವ್ರ ಗುಂಪಿನ ಪರವಾಗಿ ಮಾಡ್ಕೊಂಡಿದ್ದಾರೆ ಹೊರತು ಜನ ಪರವಾಗಿ ಏನು ಮಾಡಲಿಲ್ಲ. ಯೋಗೇಶ್ವರ ಅವರು ಸೋ ಕಾಲ್ಡ್ ರಾಜಕಾರಣ ಮಾಡಿಕೊಂಡು ಈ ಮರದಿಂದ ಆ ಮರಕ್ಕೆ ಆ ಮರದ ಈ ಮರಕ್ಕೆ ಕಾಂಗ್ರೆಸ್ ಏನಾದ್ರು ಬಸ್ ಸ್ಟ್ಯಾಂಡು ಇಲ್ಲ, ಇದು ಇಲ್ಲ, ಏನು ಇಲ್ಲ, ನಡೆದವೆಲ್ಲ ಕಾಂಗ್ರೆಸ್ ಹಿಂದಿ ಇತರಿಂದ ದಳದಿಂದಿಯೇ. ಎಸ್ ವೀಕ್ಷಕರೇ, ನಾನು ಇವತ್ತು ಬಿವಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿವಿಹಳ್ಳಿಯಲ್ಲಿದ್ದೀನಿ. ಸೊ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಚನ್ನಪಟ್ಟಣ ಉಪಚುನಾವಣೆ ಯಾರು ಗೆಲ್ಲಬೇಕು? ಚನ್ನಪಟ್ಟಣ ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ಲಬೇಕು. ಜೆ ಡಿ ಎಸ್ ಶಾಲ್ ನೋಡ್ರೆ ಗೊತ್ತಾಗ್ತದೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ. ಆದರೆ ಯಾಕಾಗಿ, ಯಾಕಂದರೆ ತಾವು ಜೆ ಡಿ ಎಸ್ ಅನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಜನೇ, ಆದರೆ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಿಯಾಗಿ ಯಾಕೆ ಗೆಲ್ಲಬೇಕು? ಸರ್ ಜೆ ಡಿ ಎಸ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ವ್ಯಕ್ತಿಯಾಗಿ ಬೆಂಬಲಿಸ್ತೇವೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಯಾಕಪ್ಪ ಅಂದರೆ ಅವರೇ ತಾಯಿ ಹೃದಯ ಇದೆ, ದೇವೇಗೌಡರ ಕುಟುಂಬದಿಂದ ಬಂದಿರುವಂಥ ಒಬ್ಬ ವ್ಯಕ್ತಿ. ಮತ್ತು ರಾಜಕಾರಣ ಹೇಗೆ ಮಾಡಬೇಕು, ಬಡವರ್ಗ ರೈತಾಪಿ ವರ್ಗ ಜೊತೆ ಯಾವ ರೀತಿ ಸ್ಪಂದಿಸಬೇಕು, ರೈತರುಗಳ ಕಷ್ಟಕ್ಕೆ ಯಾವ ರೀತಿ ನಾವು ಕಷ್ಟಗಳಿಗೆ ಸ್ಪಂದಿಸಬೇಕು, ಮತ್ತು ಯಾವ್ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋದು ತಾತ್ನಿಂದ ಬಳುವಳಿಯಾಗಿ ಬಂದಿದೆ. ಮತ್ತು ಏನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಜನಗಳತೆ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ ತುಂಬ ಜನಗಳತ್ತ ಆತ್ಮೀಯವಾಗಿ ಸ್ಪಂದಿಸ್ತಾರೆ. ಮತ್ತು ನಾವು ಕೂಡ ಹತ್ತಿರದಿಂದ ನೋಡಿದ್ದೀವಿ, ಒಬ್ಬ ಯುವಕನಾಗಿ ನೋಡಿದ್ದೀವಿ. ನಿಖಿಲ್ ಕುಮಾರ್ ನಾವು ಒಂದು ಕಷ್ಟ ಅಂತ ಹೇಳ್ಕೊಂಡೋದ್ರೆ ಅಣ್ಣ ನನಗೇನೋ ಒಂದು ಆಗಬೇಕು, ನಮ್ಮೂರು ಯಾರಿಗೊಂದು ಸಮಸ್ಯೆ ಇದೆ, ಯಾವ್ದು ಏನು ಮಾಡ್ಬೋದು ಬ್ರದರ್ ನಿಂಗೆ ಆಗಬೇಕಾ ಈ ಕೆಲಸ, ಅಲ್ಲೇ ಇಮಿಡಿಯೇಟ್ಲಿ ಫೋನ್ ತಗೊಳ್ತಾರೆ, ಮಾತಾಡ್ತಾರೆ, ಹಾಸ್ಪಿಟ್ಲ್ಗಳ ಬಗ್ಗೆ ಹೇಳ್ತಾರೆ, ಇನ್ನೊಂದು ಕಡೆ ಕಂಪ್ನಿಗಳ ಬಗ್ಗೆ ಹೇಳ್ತಾರೆ. ಆ ರೀತಿ ಸ್ಪಂದಿಸುವಂಥ ವ್ಯಕ್ತಿ ಏನಾದರೂ ಇದ್ದರೆ ಕುಮಾರಣ್ಣನಿಗಿಂತ 10 ಪಟ್ಟು ಜನಗಳತೆ ಬರೆಯುವಂಥ ವ್ಯಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರು. ಅದರಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸ್ತೀವಿ. ಓಕೆ, ಕುಮಾರಸ್ವಾಮಿ ಅವ್ರ ಕಡೆಯಿಂದ ಕೆಲಸಗಳಾಗಿದೆ ಹಾಗಿದ್ರೆ 100% 100% ಸರ್. ಇವತ್ತು ಯೋಗೇಶ್ವರ ಅವರು ಹೇಳ್ತಾವ್ರೆ ಏನಂತ ಹೇಳ್ತಾವ್ರೆ, ನಾನು ಅಷ್ಟು ಕೆರೆಗೆ ನೀರು ತುಂಬಿಸ್ತೆ, ಇಷ್ಟು ಕೆರೆಗೆ ನೀರು ತುಂಬಿಸ್ತೆ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದ್ದೆ. ಯೋಗೇಶ್ವರ ಅವ್ರ ಕಡೆಯಿಂದ ಕೆಲಸಗಳಾಗಿಲ್ಲ 100% ಆಗಿಲ್ಲ ಸರ್. ಆದರೆ ದೇವೇಗೌಡರು ಇಗ್ಲೂ ಡ್ಯಾಮ್ನ ಕಟ್ಟಿದ್ರು, ಅವ್ರಿಗೊಂದು ಕನಸಿತ್ತು, ಏನಾದರೂ ಈ ಕ್ಷೇತ್ರದ ಜನಗಳಿಗೆ ಶಾಶ್ವತವಾಗಿ ಉಳ್ಕೊಳ್ಳುವಂಥ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಅದು ಮನಸ್ಸಲ್ಲಿದ್ದರಿಂದ ಅವ್ರು ಏನು ಮಾಡಿದ್ರು, ಅವ್ರು ಇಗ್ಲೂ ಡ್ಯಾಮ್ನ ನಿರ್ಮಾಣ ಮಾಡಿದ್ರು. ಅವತ್ತು ಇಗ್ಲೂ ಬ್ಯಾರೇಜ್ ಏನೋ ಕಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಚನ್ನಪಟ್ಟಣಕ್ಕೆ ನೀರಾವರಿ ವ್ಯವಸ್ಥೆ ಕಲ್ಪಿಸೋಕೆ ಆಗ್ತಾ ಇರಲ್ಲ. ಆದರೆ ಯೋಗೇಶ್ವರ ಅವ್ರು ಹೇಳ್ತಾರೆ, ನಾನು ಮಾಡಿದೆ, ನಾನು ಮಾಡಿದೆ. ಏನು ಮಾಡಿದ್ರು ಯೋಗೇಶ್ವರ, ಯಾವುದು 10 ಕೆರೆಗೂ 15 ಕೆರೆಗೂ ನೀರು ತುಂಬಿಸಿರ್ಬೋದು. ಆದರೆ ಕುಮಾರಣ್ಣವರು 2ನೇ ಬಾರಿ ಜನ ಆಶೀರ್ವಾದ ಮಾಡಿದಂಥ 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಈ ತಾಲೂಕಿಗೆ 100ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುವಂಥ ಕೆಲಸ, 100ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿದ್ರು. ಆದರೆ ಕುಮಾರಣ್ಣವರು ಎಲ್ಲೂ ಕೂಡ ಸ್ವಯಂ ಘೋಷಿತ ಭಗೀರಥ ಅಂತ ಎಲ್ಲೂ ಘೋಷಣೆ ಮಾಡ್ಕೊಳ್ಳ. ಆದರೆ ಯೋಗೇಶ್ವರ ಅವರು ಓದ್ ಕಡೆ ನಾನು ನೀರು ತುಂಬಿಸ್ತೆ, ನಾನು ಅದು ಮಾಡಿದೆ ಇದು ಮಾಡಿದ್ರೆ. ಯೋಗೇಶ್ವರ ಅದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ಭಾಗವಾಗಿ ಹೇಳಬೇಕು, ನೀನು ಕೆರೆಗೆ ನೀರು ತುಂಬಿಸಿ ಅಂತ ಹೇಳ್ತೀಯಲ್ಲಪ್ಪ, ಆ ನೀರು ತುಂಬಿಸೋಕ್ಕೆ ದುಡ್ಡು ಯಾರು ಕೊಟ್ಟರು, ಯಾವ ಸರ್ಕಾರದವ್ರು ಕೊಟ್ಟರು, ಯಾವ ಅವಧಿಲಿ ಕೊಟ್ಟರು, ಯಾರು ಕೊಟ್ಟರು ಅನ್ನೋದು ಜನಗಳಿಗೆ ಹೇಳಬೇಕು. ಅದನ್ನ ಬಿಟ್ಟು ನಾನು ಮಾಡಿದೆ ನಾನು ಮಾಡಿದ್ದಾರೆ, ಇಲ್ಲಿ ಜನಗಳು ಯಾರು ಕೂಡ ಇಲ್ಲಿ ಮುಗ್ಧರಲ್ಲ, ಜನಗಳು ಬುದ್ಧಿವಂತರವರೇ. ಈ ಬಾರಿ ಈ ಚುನಾವಣೆಯಲ್ಲಿ ಯೋಗೇಶ್ವರ ಅವ್ರನ್ನ 50,000ಕ್ಕಿಂತ ಹೆಚ್ಚು ಅಂದ್ರದ ಸೋಲಿಸ್ತಾರೆ ಈ ಬಾರಿ. ಯಾವುದೇ ಕಾರಣಕ್ಕೂ ಒಂದು ಕೆರೆನೂ ತುಂಬಿಸಲಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕೆರೆನೂ ತುಂಬಿಸಲಿಲ್ಲ ಅವರು. ಇವಾಗ ಎಲೆಕ್ಷನ್ ಶುರುವಾಯಿತು ಅಂದ್ರೆ ಇವತ್ತು ನೆನ್ನೆಯೇ ಎತ್ತವ್ರೆ ಅಷ್ಟೇ, ಇವತ್ತು ಗಂಟೆ ಯಾವ ಕೆರೆನೂ ತುಂಬಿಸಲಿಲ್ಲ. ಅವರು ಇದ್ದ ದಳದವರು ಇದ್ದಾರಲ್ಲೇ ತುಂಬಿಸಿದ ಕೆರೆಗಳು ಬಿಟ್ಟರೆ ಬ್ಯಾಕ್ ಅವ್ರು ಕಾಂಗ್ರೆಸ್ ಇದ್ದಾರೆ ತುಂಬಿಸಲಿಲ್ಲ. ಆಮೇಲೆ ಕುಮಾರಣ್ಣವರು CM ಆದಂತರ ಈ ಕ್ಷೇತ್ರಕ್ಕೆ ಸುಮಾರು 1.5 ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನ ಈ ಕ್ಷೇತ್ರ ತಂದವ್ರೆ. ಆದರೆ ಎಲ್ಲೂ ಕೂಡ ಜನಗಳಿಗೆ ಸ್ಪಂದಿಸುವಂಥ ಕೆಲಸನ ಕುಮಾರಣ್ಣವ್ರು ಮಾಡವ್ರೆ. ಆದರೆ ಯೋಗೇಶ್ವರ ಅವರು ಸೋ ಕಾಲ್ಡ್ ರಾಜಕಾರಣ ಮಾಡಿಕೊಂಡು ಈ ಮರದಿಂದ ಆ ಮರಕ್ಕೆ ಆ ಮರದ ಈ ಮರಕ್ಕೆ ಹೋಗೋ ಚಗ್ಗಿ ಮಿಗ್ಗಿ ಆಟ ಆಡಿಕೊಂಡು ಹೋಗಿದ್ದಾರೆ ಹೊರತು ಜನಗಳ ಜೊತೆಗೆ ಸ್ಪಂದಿಸುವಂಥ ಕೆಲಸನ ಯೋಗೇಶ್ವರ ಅವರು ಮಾಡಿಲ್ಲ. ಏನಾದರೂ ಅಭಿವೃದ್ಧಿ ಆಗಿದ್ರೆ BJP ಸರ್ಕಾರ, ಏನೋ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದರು, ಅವರು ಕೂಡ ಒಂದು ಕನಸಿತ್ತು ಈ ಜಿಲ್ಲೆಗೆ ಏನಾದರೂ ಈ ತಾಲೂಕು ಏನಾದರೂ ಒಂದಷ್ಟು ಸಹಾಯ ಮಾಡಬೇಕು, ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅವರಲ್ಲಿತ್ತು. ಆ ಕಾನ್ಸೆಪ್ಟ್ ಇದ್ದ ಕಾರಣದಿಂದ ಈ ಜಿಲ್ಲೆಗೆ ಸದಾನಂದಗೌಡರು ಮುಖ್ಯಮಂತ್ರಿಯಾಗಿ BJP ಸರ್ಕಾರ ಇದ್ದಂಥ ಸಮಯದಲ್ಲಿ ಕೆಲಸಗಳಾಗಿದೆ. ಆದರೆ ಯೋಗೇಶ್ವರ ಅವರಿಂದ ವೈಯಕ್ತಿಕವಾಗಿ ಏನು ಕೆಲಸಗಳು ಆಗಲಿಲ್ಲ. ನೀವೇನು ಹೇಳ್ತೀರಿ ಸರ್, ಯೋಗೇಶ್ವರ ಅವರು ಜನಕ್ಕೆ ಜನರನ್ನ ಅಂದರೆ ಗಣನೆಗೆ ತಗೊಳ್ಳಿಲ್ವಾ, ಜನರ ಪರವಾದಂಥ ಕೆಲಸ ಮಾಡಿಲ್ವಾ? ಜನರ ಪರವಾಗಿಲ್ಲ, ಅವ್ರ ಗುಂಪಿನ ಪರವಾಗಿ ಮಾಡ್ಕೊಂಡಿದ್ದಾರೆ ಹೊರತು ಜನ ಪರವಾಗಿ ಏನೂ ಮಾಡಲಿಲ್ಲ, ಯಾವುದೇ ಕಾರ್ಯಗಳು ಇಲ್ಲ. ಈಗ ಕುಮಾರಸ್ವಾಮಿಯವರಾದರೆ ಹಾಸ್ಪಿಟ್ಲು, ಸ್ಕೂಲು, ಜನಗಳಿಗೆ ಮಕ್ಳುಗಳಿಗೆ ಅನುಕೂಲವಾಗುವಂಥ ಮಾಡ್ಕೊಟ್ಟವ್ರೆ. ಅವರು ಜನಪರ ಆಗುವಂಗೆ ಮಕ್ಕಳು ಸ್ಕೂಲ್ಗೆ ಜನಗಳಿಗಾಗುವಂಥ ಒಂದು ಕಾರ್ಯನೂ ಮಾಡಲಿಲ್ಲ. ಅದೂ ಮಾಡಿರುವ ಯಾವ ಅಂದರೆ BJP ಸರ್ಕಾರ ಇದ್ದಾಗ ದಳ ಸರ್ಕಾರ ಇದ್ದಾಗಲಿ ಅವರು ಕಾಂಗ್ರೆಸ್ಸಲ್ಲಿ ಇಲ್ಲಿವರೆಗೂ 1 ರೂಪಾಯಿಂದು ಯಾವುದೇ ಇದು ಮಾಡಿಕೊಡಲಿಲ್ಲ ನಮಗೆ. ಕಾಂಗ್ರೆಸ್ ಏನಾದ್ರು ಬಸ್ ಸ್ಟ್ಯಾಂಡು ಇಲ್ಲ, ಇದು ಇಲ್ಲ, ಏನೂ ಇಲ್ಲ, ನಡೆದವೆಲ್ಲ ಕಾಂಗ್ರೆಸ್ ಹಿಂದಿ ಇತರಿಂದ ದಳದಿಂದಿಯೇ. ದಳ BJP ನಡೆದಿರೋದು, ರೋಡ್ ಈಗ ಆಗಿರೋ ರೋಡ್ಗಳು ದಳದಿಂದ ನಡೆದಿರೋದು, ಕಾಂಗ್ರೆಸ್ಸಿಂದ ಯಾವುದು ನಡೀಲಿಲ್ಲ. ಈಗ ಬಂದಂಥ 1 ವರ್ಷದಿಂದ ಯಾರಿಗೆ ಏನು ಅನುಕೂಲ ಇಲ್ಲ, ಬರೀ 2,000 ಕೊಟ್ಬಿಟ್ಟು ಜನಗಳು ಹಾಳು ಮಾಡಿದ್ರು, ತಿರ್ಗಾ ಫ್ರೀ ಕರೆಂಟ್ ಕೊಟ್ಬಿಟ್ಟು ಜನಗಳು ಹಾಳು ಮಾಡಿದ್ರು, ಎಲ್ಲ ಸೋಂಬೇರಿಗಳು ಮಾಡಿದ್ರೆ ಹೊರತು ಯಾರೂ ಇಲ್ಲ. ಈಗ ಒಬ್ಬ ರೈತ ಬೆಳೆದು ದುಡಿತಿದ್ದ ಭತ್ತನ 10 ಜನ ಕಚ್ತಿದ್ರು, ಈಗ ಒಬ್ಬರು ಬೆಳೀದಂಗೆ ಮಾಡಿದ್ರು.
ಯೋಗೇಶ್ವರ್ ಪಾಲ್ಟ ಅಥವಾ ಕಾಂಗ್ರೆಸ್ ಸರ್ಕಾರದ ಪಾಲ್ಟ? ಕಾಂಗ್ರೆಸ್ ಸರ್ಕಾರದೇ ಪಾಲ್ಟ್ ಅದು. ಈಗ ಆನೆ ಬಂದು ನಾವು ಸಹಿತ ಕೂತಾವಿ, ಇದರಿಂದ ಏನು ಮಾಡೋಕ್ಕಾಗಲ್ಲ, ವ್ಯವಸಾಯ ಮಾಡೋಕ್ಕಾಗಲ್ಲ. ಈಗ ಅದು ಬಿಟ್ಬಿಟ್ಟು ಬೇರೆ ಡ್ಯೂಟಿ ಮಾಡುವಂತ ನಾವು ಆಟೋ ತಗೊಂಡು ಆಟೋ ಓಡಿಸುವ ಅಂತ ಆಟೋಗೆ ಹೋದೋ, ಆಟೋಗೆ ಹೋದ್ರೆ ಹತ್ರ ಮೇಲೆ ತಲೆ ಮೇಲೆ ಕಲ್ಲಿಡಿದ್ರು, ನಾವು ಜೀವನ ನಡೆಸೋದು ಹೆಂಗೆ? ಈಗ ಫ್ರೀ ಬಸ್ ಅಂತ ಮಾಡಿದ್ರು ಯಾರಿಗೆ ಅನುಕೂಲ? ಗಣಸರಿಗಿಲ್ಲ, ಗಣಸರಿಗಿಲ್ಲ, ಹೆಂಗಸರು ಕೊಟ್ಬಿಟ್ಟು ಏನು ಪ್ರಯೋಗ ಮಾಡೋರು? ಹೆಂಗಸರು ಹೋಗಿ ಬತ್ತ ಮೂಟೆ ಹೊತ್ಕೊಬಂದರೋ ಏನು ಹೊತ್ಕೊಬಂದರೋ ಪೇಟೆಗೆ ಹೋಗಿ ಸೋಕಿ ಮಾಡೋಕೆ ಹೋಗ್ಬೇಕಷ್ಟೇ ಅವರು. ಅಷ್ಟು ಬಿಟ್ಟರೆ ಏನಿದೆ ಪ್ರಯೋಜನ? ಸ್ತ್ರೀಶಕ್ತಿಯಿಂದ ಐದು ಯೋಜನೆಗಳು ಒಂದು ಫೇಲು, ಎಲ್ಲ ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಜನಗಳ ಸೋಂಬೇರಿ ಮಾಡೋದೇ ಅಷ್ಟೇ ಬಿಟ್ಟಿದ್ರೆ ಇನ್ನೇನು ಇಲ್ಲ. ಅದರಿಂದ ತಿರ್ಗ ಏನಪ್ಪ ಅಂದರೆ ಜನಪರ ಕಾರ್ಯಗಳು ಒಂದು ಒಬ್ಬರು ಮಾಡಲಿಲ್ಲ. ಜನಪರ ಕಾರ್ಯ ಅಂದರೆ ಈಗ ನಾವು ಬಡವ 11.5 ಲಕ್ಷ ಆಟೋಗಳವೆ, ನಾವು ಆಟೋ ಮಾಡಿ ಆಟೋ ಓಡಿಸುವಂಥವ್ರು. ಹನ್ನೊಂದುವರೆ ಸಾವಿರ ಆಟ ಜನಗಳೆಲ್ಲ ಬೀದಿ ಬಂದವ್ರೆ. ನಾನು ತಿಂಗಳಿಗೆ 30,000 ರೂಪಾಯಿ ಆಟೋದಲ್ಲಿ ದುಡಿತಿದ್ದವನು, ಈಗ 2,000 ರೂಪಾಯಿ ಮನೇಲಿ ತಗೊಂಡು ಏನು ಮಾಡೋಣ? ಇವ್ನು ಕೊಡು 2,000 ರೂಪಾಯಿ, ಹೆಂಗಸಿಗೆ ನಾನು ಇರ್ತಿ ಕೊಟ್ಟಿದ್ರು 2,000 ರೂಪಾಯಿ ನಾನು ಜೀವನ ನಡೆಸೋಕ್ಕಾಗದೆ? 30,000 ದುಡಿದ್ರೆ ಎಷ್ಟು ಸಂಪಾದನೆ? ನಾನು ಅದೇ ಕೇಳ್ತಾ ಇರೋದು, ಬಸ್ಸ ಫ್ರೀ ತೆಗೆದಿರೋದ್ರಿಂದ ನಾನು 30,000 ಲಾಸ್ ನನಗಾಗಿರೋದು. 30 ಈಗೇನಿಲ್ಲ, ಅವನು ಒಂದು 10 ಲಕ್ಷ ಸಾಲ ಮಾಡ್ಕೊಂಡವನೇ ನಾನು. ಒಂದು ವರ್ಷಕ್ಕೆ ಎಷ್ಟು ಲಾಸ್ ಆಗ್ತಾ ಕೂತಾನೆ ನನಗೆ ಗೊತ್ತು. ನೋವು ಇವರು ಈ ಉದ್ಧಾರ ಮಾಡಿರೋದೇನಮ್ಮ? ಈಗ 11.5 ಲಕ್ಷ ಬೀದಿ ಬಿದ್ದಿದ್ದಾರೆ, ಬಿದ್ದಲಿಲ್ವೋ ನೀವೇ ಹೇಳಿ. ಬಸ್ನವ್ರು ಬಿದ್ದರು, ಆಟೋದವ್ರು ಬಿದ್ದರು, ಎಲ್ಲ ಬಿದ್ದವ್ರೆ. ಏನು ಪ್ರಯೋಜನ ಅವ್ರಿಗೆ ಕೊಟ್ಟಿರೋದು? ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಯಾಕಪ್ಪ ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ, ಈ ಬಾರಿ ಕೇಂದ್ರದಲ್ಲಿ NDA ಸರ್ಕಾರದಲ್ಲಿ ಕುಮಾರಣ್ಣ ಅವರು ಬೃಹತ್ ಕೈಗಾರಿಕಾ ಸಚಿವರಾಗವ್ರೆ, ಮಂಡ್ಯದಿಂದ ಜನಗಳು ಆಶೀರ್ವಾದದಿಂದ ಸಂಸದರು ಕೂಡ ಆಗಿದ್ದಾರೆ. ಇಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ರೆ ಗೆಲ್ಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚು ಹೆಚ್ಚು ಅನುದಾನಗಳು ತರ್ತಾರೆ. ಮಂಡ್ಯ ಮತ್ತು ರಾಮನಗರ ಗಡಿ ಭಾಗದಲ್ಲಿ ಒಂದು ಇಂಡಸ್ಟ್ರಿ ಎಲ್ಲ ತಂದಂತ ಸಮಯದಲ್ಲಿ ಈ ಎರಡೂ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಕಲ್ಪಿಸುವಂತ ಕೆಲಸನ ಮಾನ್ಯ ಕುಮಾರಣ್ಣ ಅವ್ರು ಮಾಡಿದ್ದಾರೆ. ಆ ಕಾರಣದಿಂದನಾದ್ರೂ ಈ ಭಾಗದ ಏನು ನಮ್ಮಂಥ ಯುವಕರುಗಳಿದ್ದೀವಿ, ಮಹಿಳೆಯರಿದ್ದಾರೆ, ಅವರ ಕುಟುಂಬನ ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ, ಆರ್ಥಿಕವಾಗಿ ಸಬಲರಾಗೋಕ್ಕೋಸ್ಕರ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕೈ ಹಿಡಿತಾರೆ. ಏನು ಹೇಳ್ತೀರಾ, ಯಾರಿಗೆ ಹೇಳಬೇಕು? ಬಿ ವಿ ಹಳ್ಳಿ ಗ್ರಾಮಸ್ಥರಾಗಿ ಬಿ ವಿ ಹೇಳಿದ್ದಾನೆ ನಿಮ್ಮದು ಯೋಗೇಶ್ವರ ಫೀಲ್ಡಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ಒಂದು ರೋಡೂ ಸರಿ ಇರಲಿಲ್ಲ. ಕುಮಾರಣ್ಣ ಬಂದ ಮೇಲೆ ಫಸ್ಟ್ ರೋಡ್ಗೆ ಆದ್ಯತೆ ಕೊಟ್ಟರು, ಆಮೇಲೆ ನೀರಿಗೆ ಆದ್ಯತೆ ಕೊಟ್ಟರು. ಮನುಷ್ಯನಿಗೆ ಫಸ್ಟು ರೋಡ್ ಮುಖ್ಯ. ಇಲ್ಲಿ ಒಂದು ರೋಡು ಇರಲಿಲ್ಲ. ಇಲ್ಲೇನಿಲ್ಲಿ ಕೂತಿದ್ದೆವು, ಕಬ್ಬಾಳ್ಟು ಚನ್ನಪಟ್ಟಣ ರೋಡ್ ಆಗ್ಬೋದು, ಅಳ್ಳಾಸಂದ್ರ ಬಾರ್ಡ್ರ್ ಆಗ್ಬೋದು, ಒಂದು ರೋಡೂ ವ್ಯವಸ್ಥೆ ಇರಲಿಲ್ಲ. ಕುಮಾರಣ್ಣ ಬಂದು 1,000,000,000 ತಗೊಂಬಂದು ರೋಡ್ಗೆ ಹಾಕಿದ್ರು. ಯೋಗೇಶ್ವರ ಫೀಲ್ಡಲ್ಲಿ ಒಂದು ರೋಡೂ ಇರಲಿಲ್ಲ. ಹಾಂ, ರೋಡ್ ಓಡಾಡೋಕ್ಕೂ ಆಯ್ತಿರಲಿಲ್ಲ. ಎಷ್ಟು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದೇವೆ. ಇದೇ ರೋಡಲ್ಲಿ ಸುಮಾರು ಜನ ಡೆತ್ ಆಗವ್ರೆ. ಒಂದು ಸೇತುವೆ ಮಾಡೋಕ್ಕಾಗಿರಲಿಲ್ಲ ಅವರು. 10 ವರ್ಷ ಶಾಸಕರಾಗಿ ಒಂದು ಸೇತುವೆ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ. ಹಾಂ, ಈಗ ಆಕ್ಸಿಡೆಂಟ್ ಅನ್ನೋದೇ ಇಲ್ಲ. ಹಾಗಾಗಿ ಒಳ್ಳೆ ಅಭಿವೃದ್ಧಿ ಕೆಲಸ ಆಗವೆ. ಮತ್ತು ಕೆರೆಗೆ ನೀರು, ಯಾವುದೋ ಒಂದು 6 ಕೆರೆಗೆ ನೀರು ಬಿಟ್ಬಿಟ್ರಲ್ಲ, ಎಲ್ಲ ಕೆರೆಗೆ ನೀರು ಬಿಟ್ಟಿರೋದು ಕುಮಾರಸ್ವಾಮಿ ಫೀಲ್ಡಲ್ಲಿ. ಹಾಗಾಗಿ ಚನ್ನಪಟ್ಟಣಕ್ಕೆ ಏನು ಬಗಿರತ್ತೆ ಅಂತ ಸಲ್ಬೇಕಾದ್ರೂ ಅದೇ ಕುಮಾರಸ್ವಾಮಿನೇ ಬಿಟ್ಟರೆ ಇನ್ಯಾರಿಗೂ ಆ ಹೆಸರಿಲ್ಲ. ಓಕೆ, ಚನ್ನಪಟ್ಟಣದ ಅಭಿವೃದ್ಧಿಗೋಸ್ಕರ ಕುಮಾರಸ್ವಾಮಿ ಅವ್ರ ಮಗನಾದ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಯಾಕೆ ಅಂದರೆ ಅವರು ಜನದ ಸ್ಪಂದಿಸ್ತಾರೆ. ಅವ್ರಿಗೆ ಎಲ್ಲ ಅನುಭವ ಆಗಿದೆ. ಈಗ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳ ಮಗ, ಎಲ್ಲ ಅನುಭವನೂ ಆಗಿದೆ. ಎರಡು ಕಡೆ ಸೋತಿದ್ದಾರೆ. ಹಾಗಾಗಿ ಜನಗಳ ಕಷ್ಟ ಸುಖ ಏನು ಅಂತ ಅವ್ರಿಗೆ ತುಂಬ ಕೊತ್ತು. ಹಂಗಾಗಿ ಯಾರೇ ಬಡವರು ಹೋದ್ರೂ ಅವ್ರಿಗೆ ಸ್ಪಂದಿಸಿ ಅವ್ರ ಕಷ್ಟಕ್ಕೆ ಇದು ಮಾಡ್ತಾರೆ. ಹಂಗಾಗಿ ಅವರೇ ಗೆಲ್ಲಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಕುಮಾರಸ್ವಾಮಿ. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರು? ಯುವಕ. ಅವರೇ ಗೆಲ್ಲಬೇಕು. ಕುಮಾರಸ್ವಾಮಿ ಅವ್ರು ಕೆಲಸ ಮಾಡಿದ್ರ ಹಿಂದೆ ಅವರಲ್ಲ, ಈ ಟಾರ್ ಕಾಣಿಸ್ತದೆ, ಈ ಸೇತುವೆಗಳೆಲ್ಲ ಅವ್ರದ್ದೇ. ಇಲ್ಲೇ ಹಾಸ್ಪಿಟ್ಲು, ಅಕ್ಕೂರ್ ಹಾಸ್ಪಿಟ್ಲು, ಅಲ್ಲೆಲ್ಲ ಚಣ್ಪ ಹಂಗೂರು ಎಲ್ಲ ಮಾಡಿದವ್ರು ಅವರೇ. ಯೋಗೇಶ ಬರೀ ನೀರು ಬಿಟ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಓಕೆ ಸರ್, ಯಾರು ಗೆಲ್ಲಬೇಕು? ಕುಮಾರಸ್ವಾಮಿ ಅವರ, ನಿಖಿಲ್ ಕುಮಾರಸ್ವಾಮಿ ಅವರ ಅಥವಾ ಸಿ ಪಿ ಯೋಗೇಶ್ವರ? ಚಾನಲ್ ಅವರು ಫಸ್ಟ್ ನಮಸ್ಕಾರ. ಇಲ್ಲಿ ಬಿ ವಿ ಹಳ್ಳಿ ಪಂಚಾಯಿತಿ ವ್ಯಾಪ್ತಿಲಿ ಕಡತದ ಪ್ರಕಾರ ಕೊಡ್ತೀವಿ. ಕುಮಾರಸ್ವಾಮಿ ಎಷ್ಟು ಕೆಲಸ ಮಾಡವ್ರೆ, ಯೋಗೇಶ್ ಎಷ್ಟು ಕೆಲಸ ಮಾಡವ್ರೆ, ಮತ್ತು ನಮ್ಮ DK ಸುರೇಶ್ ಎಷ್ಟು ಕೆಲಸ ಮಾಡವ್ರೆ ಅಂತ ದಯವಿಟ್ಟು ಹಳ್ಳಿಗೆ ನೀವು ಹೋಗಿ ನಂಬೇಡಿ. ಮನೆ ಮನೆಗೆ ಹೋಗಿ ನೀವು ಯಾರನ್ನಾರು ಕೇಳ್ಕೊಳ್ಳಿ. ಒಬ್ಬ ಲೀಡ್ರು ಕುರುಬ ಜನಾಂಗದವನು. ಈಗ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ No.1 ದೇವಪಟ್ಟಣ ಅಂದ್ಬಿಟ್ಟು ಬಿ ವಿ ಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರ್ತದೆ. ಆಮೇಲೆ ಇಲ್ಲಿ ಕುಮಾರಸ್ವಾಮಿ ಅವರು ಹಾಸ್ಪಿಟ್ಲಿಗೆ ಕಟ್ಸವ್ರೆ, ಈ ರೋಡು 7 ಬಿಡ್ಸ್ ಕಟ್ಸವ್ರೆ, ರೋಡ್ ಮಾಡವ್ರೆ. ಈ ಪಕ್ಕದ ರೋಡು ಕನಕಪುರ ಬಾರ್ಡ್ರಿಂದ 2ನೇ ಸರಿ ಮುಖ್ಯಮಂತ್ರಿ, ಒಂದು ಸಾರಿ ಫಸ್ಟ್ ಮುಖ್ಯಮಂತ್ರಿ ಆದಾಗ ರೋಡ್ ಮಾಡಿದ್ರು, ಈಗ ಗೊತ್ತಿರೋ 2 ಕೋಟಿ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಈ ಭಾಗದಲ್ಲಿ ಭಾಳ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ಪಬ್ಲಿಕ್ ಸ್ಕೂಲ್ ಕಟ್ಟಿದ್ದಾರೆ ಅರಳಾಡ್ಸಂದ್ರೆ ಇದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ನಾವು ಬರೀ ಮಾತಿಂದ ಪ್ರಯೋಜನ ಅಲ್ಲ. ಕುಮಾರಸ್ವಾಮಿ ಏನು ಮಾಡವ್ರೆ ಅಂತ ಬರೋ ಕಾಂಗ್ರೆಸ್ ಲೀಡ್ರುಗಳೆಲ್ಲ ಮಾತಾಡ್ತಾರೆ. ನಾವು ಕಡತದ ಪ್ರಕಾರ ಅವ್ರ ಉತ್ತರ ಕೊಡ್ತೀವಿ. ಬೇಕಾದ್ರೆ ನೀವು TV ಅವರು ತಾಲೂಕು ಆಫೀಸ್ಗೆ ಹೋಗಿ, ಜಿಲ್ಲಾ ಪಂಚಾಯತಿಗೆ ಹೋಗಿ ನೀವು ಕಡತಗಳು ತೊಗೊಂಡು ನೋಡಿ. ಭಾಳ ಇಂಪ್ರೂವ್ ಮಾಡವ್ರೆ. ಈ ಕುಮಾರಸ್ವಾಮಿ ಮಗನೇ ಗೆಲ್ಲಬೇಕಿಲ್ಲ. ಯಾಕೆಂದರೆ ನಾವು ಕೂಲಿ ಕೇಳ್ತಾ ಇದ್ದೀವಿ, ಮಾಡಿಬಿಟ್ಟು ಕೂಲಿ ಕೇಳ್ತಾ ಇದ್ದೀವಿ. ಅವ್ರ ಹಂಗೆ ಆಶ್ವಾಸನೆ, ಭರವಸೆ, ಸುಳ್ಳು ಎಲ್ಲ ಕೊಟ್ಟು ಕೇಳಲ್ಲ. ಈ ಊರಿಗೆ ಒಂದು 5 ಲಕ್ಷ ರೂಪಾಯಿ
5 ಲಕ್ಷ ರೂಪಾಯಿ ಕೆಲಸ ಒಂದು ತಂಗುದಾಣ ಬಿಟ್ರೆ ಏನೂ ಇಲ್ಲ ಪಕ್ಕದೂರಿಗೆ ಏನೋ ಒಂದು 5 ಲಕ್ಷ ರೂಪಾಯಿ ಕೆಲಸ ಆಮೇಲೆ ನಮ್ಮೂರಿಗೆ ಒಂದು 5 ಲಕ್ಷ ರೂಪಾಯಿ ಕೆಲಸ ಪ್ಲಸ್ ಅದು ಬಿಟ್ರೆ ಒಂದು ಯಾವುದೋ ಒಂದು ಕಿತ್ತೋದು ಕಾಂಕ್ರೀಟು ಎಲ್ಲ ಒಳ್ಳೊಳ್ಳೆ ಲೀಡ್ರುಗಳು ಅವರೇ ಏನೂ ಕೆಲಸ ಮಾಡಿಲ್ಲ ಈಗ ನಾವು 500 ಕೋಟಿ ಕೊಟ್ಟಿದ್ದೀವಿ ಸಿದ್ದರಾಮಯ್ಯನವರು ಸಾಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ 500 ಕೋಟಿ ಕೊಟ್ಟಿದ್ದೀವಿ ಇನ್ನೂ ಒಂದು 300 ಕೋಟಿ ಕೊಡ್ತೀವಿ ಅಂತ ಅವ್ರ ಸರ್ಕಾರ ಬಂದು ಅವ್ರು ಹೇಗೆ ಗತಿಗೆ ಇದೇ ಡಿ ಕೆ ಶಿವಕುಮಾರ್ ಇದು ವಿರುಪಾಕ್ಷಪುರ ಅವಳೇ ನಮ್ಮ 700 ಕ್ಷಣಸನ್ ಸೇರಿಕೊಂಡಿದ್ದು ನಮ್ಮ ಭಾಗದವರು ಅತಿ ಹೆಚ್ಚು ಲೀಡ್ ಕೊಟ್ಟು ಶಿವಕುಮಾರ್ನ ಎರಡು ಸರಿ ಗೆಲ್ಸವ್ರೆ ಡಿ ಕೆ ಸುರೇಶ್ ಅವ್ರನ್ನ ನಾವು ಕಾಂಗ್ರೆಸ್ ಜೆ ಡಿ ಎಸ್ ಮಿಂಗಲ್ ಆಗಿದ್ದಾಗ ಡಿ ಕೆ ಸುರೇಶ್ ಕೋಟ್ ಕೊಟ್ಟಿದ್ದೀವಿ ಇಲ್ಲಿ ಇವರು ಸರ್ಕಾರ ಬಂದು ಎಷ್ಟು ದಿನ ಆಯ್ತು ರೀ ಒಂದು ವರ್ಷದ ಮೇಲಾಯಿತು ಬರೀ ಆನೆ ಇಡ್ಸೋಕ್ಕಾಗಿಲ್ಲ ಇವ್ರ ಕೈಲಿ ಇನ್ನೇನ್ರಿ ಮಾಡ್ತಾರೆ ಇಲ್ಲಿ ರೈತರುಗಳು ಮಾವಿನ ಮರಗಳೋಯ್ತು ತೆಂಗಿನ ಮರಗಳೋಯ್ತು ಬಾಳೆ ಹೋಯ್ತು ಮತ್ತು ಏನು ಬಿಡ್ತಾ ಇಲ್ಲ ಊರಿಗೆ ಊರು ಮನೆ ಹಿಂದಗಡೆ ಒಂದು ಬಾಳೆ ಗಿಡ ಹಾಕ್ಕೊಂಡಿರೋ ಅಲ್ಲಿಗೆ ಆನೆ ಬರ್ತಾ ಇದೆ 4 ಜನ ತುಳಿಸ್ ಸಾಯಿಸಿದೆ ಇವ್ರ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಸರಿ ಅರಣ್ಯ ಸಚಿವರು ಹೊಸ್ತಾಗಾದರು ಬಂದರು ಹೋದರು 4 ಜನ ಒಂದು ಸಿಂಗಲ್ ಆನೆ ಗಂಡಾನೆ ಎಲ್ಲರನ್ನೂ ಸಾಯಿಸ್ತಾ ಇದೆ ಎಲ್ಲರನ್ನೂ ದಾಳಿ ಮಾಡ್ತಾ ಇದೆ ಇಲ್ಲಿ ಯಾರು ಕಾಂಗ್ರೆಸ್ ಸರ್ಕಾರದವ್ರು ಯಾರು ಬಂದು ಮಾಡಲ್ಲ ಫಸ್ಟು ಅವ್ರಿಗೆ ಮಾನವೀಯತೆ ಇದ್ದರೆ ಮನುಷ್ಯರಿಗೆ ಏನಾರು ಜನಕ್ಕೆ ಏನಾರು ಹೆಲ್ಪ್ ಮಾಡಬೇಕಂದ್ರೆ ಫಸ್ಟು ಈ ಭಾಗದ ಆನೆ ಹಿಡ್ಸಕ್ಕೆ ಹೇಳಿ ಅವ್ರಿಗೆ ಬೆಳೆದು ನಾವು ಕೊಡ್ತೀವಿ ದ್ವಜ ಧಾನ್ಯ ಅನ್ನ ಇಷ್ಟು ಇಂಪ್ರೂವ್ ಮಾಡಿ ನೀವು ಪ್ರತಿಯೊಂದು ನಮ್ಮ ಭಾಗದ ವಿರುಪಾಕ್ಷಪುರ ಹೋಬಳಿಗೆ ಹೋಗಿ ಮನೆ ಮನೆ ಕೇಳ್ಕೊಳ್ಳಿ ಕುಮಾರಸ್ವಾಮಿ ಕಾರ್ಯ ಮಾಡೋ ಕೆಲಸ ಮಾಡೋರ ಯೋಗೇಶ್ ಮಾಡೋರ ಡಿ ಕೆ ಶಿವಕುಮಾರ್ ಮಾಡೋರ ಅಂತ ಇವತ್ತು ಬಂದ್ಬಿಟ್ಟು ಭಾಷಣ ಬೇಕಿದ್ಬಿಟ್ಟು ನಾವು ಅದಕ್ಕೆ ಫ್ರೀ ಇದು ಫ್ರೀ ಅಂದ್ಬಿಟ್ಟು ಹಿಂಗೆ ಮಾಡ್ತಾರೆ ನಿಮ್ಮ ಮುಂದಿನ ದೇವಪಟ್ಟಣಕ್ಕೆ ಬನ್ನಿ 2.5 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ವಿ 2.5 ಕೋಟಿ ರೂಪಾಯಿ ಕುಮಾರಸ್ವಾಮಿ ಹಾಕ್ಕೊಟ್ಟಿದ್ದಾರೆ ಈ ಬಿ ವಿ ಹಳ್ಳಿಗೆ ಒಂದು ಮೂರು ಕೋಟಿ ಒಂದು ಒಂದೂವರೆ ಕೋಟಿ ಹಾಸ್ಪಿಟ್ಲ್ ಬಸ್ ಸಿಬ್ಬಂದಿ ಇರೋಕ್ಕೆ ಕ್ವಾರ್ಟರ್ಸ್ ಕಟ್ಕೊಟ್ಟಿದ್ದಾರೆ ಈ ರೋಡ್ 7.5 ಕೋಟಿ ಕೊಟ್ಟು ಈ ರೋಡ್ ರೆಡಿ ಮಾಡಿಸಿದ್ದಾರೆ ಇನ್ನೇನು ಮಾಡಬೇಕ್ರಿ ಯಾರು ಬಂದ್ರೂ ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ MLAಗಳು MPಗಳು ಅವ್ರು ಬಂದರೂ ಏನು ಕುಮಾರಸ್ವಾಮಿ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಬಿಂಬಿಸ್ತಾರೆ ಇವತ್ತು ರಾಮನಗರಕ್ಕೆ ನೀರು ತೊಗೊಂಡೋಗಿದ್ದಾರೆ ಇಲ್ಲಿ ಆದಷ್ಟು ನಮಗೆ ಭಾಳ ಕೆಲಸ ಮಾಡಿಕೊಟ್ಟಿದ್ದಾರೆ ಯಾವತ್ತು ಕುಮಾರಸ್ವಾಮಿ ತೋಟಕ್ಕೆ ಹೋದರೆ ನಮ್ಮ ಬರೀ ಕೈಲಿ ಕಳಿಸಿಲ್ಲ ಈ ಕೆಲಸ ಬೇಕಣ್ಣ ಅಂದರೆ ಆ ಕೆಲಸನ ಮಾಡಿಕೊಟ್ಟವ್ರೆ ನಾವು ಅಭಿವೃದ್ಧಿ ಮಾಡಿ ಓಟ ಕೇಳ್ತಾವೆ ನಿಖಿಲ್ ಕುಮಾರಸ್ವಾಮಿಗೆ ನೀವು ಓಟ್ ಹಾಕ್ಸ್ಕೊಡ್ಬೇಕು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದರೆ ನಿಮ್ಮ ಸಮಸ್ಯೆಗಳೇನಿದೆ ಅದು ಪರಿಹಾರ ಆಗುತ್ತೆ ಅಂತ ಅಂದ್ರೆ ಏನು ಇಲ್ವಲ್ರಿ ನಮ್ಮ ಊರುಗಳಲ್ಲಿ ಆನೆ ಎಲ್ಲ ಸಮಸ್ಯೆ ಆಗ್ತದೆ ಕೇಳು ನಿಲ್ಬಿಡ್ರಲ್ಲ ಈಗ ಫುಲ್ಲು ನೋಡ್ರಿ ಗೆದ್ರೆ ನಿಮ್ಗೆ ಪರಿಹಾರ ಆಗುತ್ತೆ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ವಿಧಾನಸೌಧದಲ್ಲಿ ಮಾತಾಡಿ ಇಲ್ಲಿ ಆನೆನ ಇಡ್ಸ್ಕೊಡ್ತಾರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಡಿ ಕೆ ಶಿವಕುಮಾರ್ 15 ಸರಿ ಬಂದ್ರಿ ಈ ಊರಿಗೆ ಈಗ ನಮ್ಮ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಿದ್ರು ಬಂದು ಪ್ರಚಾರ ಮಾಡ್ತಾ ಇದ್ರಲ್ವಾ ಅವ್ರ ಆಶ್ವಾಸನೆಗಳೇನು ಅವ್ರ ಆಶ್ವಾಸನೆ ಮುಂದಕ್ಕೆ ಒಂದು 500 ಕೋಟಿ ಕೊಟ್ಟಿದ್ದೀನಿ ಅಂತಾರೆ 500 ಕೋಟಿ ಎಲ್ಲೂ ಬಂದಿರೋ 1 ರೂಪಾಯಿ ಕೆಲಸ ಯಾವವರೆಗೂ ಆಗಲಿಲ್ಲ ಇನ್ನು ಮುಂದೆ ಸಿದ್ದರಾಮಯ್ಯ ಮೊನ್ನೆ ಎಲ್ಲೆಲ್ಲೋ ಬಹಿರಂಗ ಸಭೆಗೆ ಬಂದಿರು 300 ಕೋಟಿ ಕೊಡ್ತೀನಿ ಅಂದರು ಇವ್ರು ಮಾಡ್ತೀನಿ ಅಂತ ಏನು ಗ್ಯಾರಂಟಿ ನಿಮ್ಮ ನಂಬಿಕೆ ಅಲ್ವಾ ಕಾಂಗ್ರೆಸ್ ಅವರು ಆಶ್ವಾಸನೆಗಳು ಏನು ಮಾಡಿಲ್ಲ ಕಣ್ರಿ ಇಲ್ಲಿ ಯಾರು ಪಬ್ಲಿಕ್ ಕೇಳ್ಕೊಳ್ರಿ ಮನೆ ಮನೆಗೆ ಹೋಗಿ ಕೇಳ್ಕೊಳ್ರಿ ಅವ್ರು ಲೀಡ್ರುಗಳು ಬಿಟ್ಟರೆ ಯಾರು ಏನು ಹೇಳೋದಿಲ್ಲ ಹಾಂ